ಭಾರತ ದೇಶದ ಮಹಾನ್ ನಾಯಕ, ದೇಶ ಕಂಡಂಥ ದೇಶದ ಗೃಹ ಸಚಿವರಾದಂಥ ಅಮಿತ್ ಶಾ ಜಿಯವರು ಮಂಡ್ಯ ಜಿಲ್ಲೆಗೆ, ವಿಶೇಷವಾಗಿ ಹಳೆ ಮೈಸೂರು ಭಾಗದಲ್ಲಿ ಭಾರತೀಯ ಜನತಾ ಪಾರ್ಟಿನ ಬಲಿಷ್ಠವಾಗಿ ಕಟ್ಟಬೇಕು ಅಂತೇಳಿ ಅವ್ರೇನು ಸಂಕಲ್ಪ ಇತ್ತು ಈ ಭಾಗದಲ್ಲಿ, ಹಳೆ ಮೈಸೂರು ಭಾಗದಲ್ಲಿ ಕಟ್ಟಬೇಕು ಅಂತ, ಅದರ ಪ್ರಕಾರ 30ನೇ ತಾರೀಕು ನಾಳೆ ಮಂಡ್ಯದ ಗೌರ್ಮೆಂಟ್ ಬಾಯ್ಸ್ ಕಾಲೇಜು ಆವರಣಕ್ಕೆ ಬರ್ತಾಯಿದ್ದಾರೆ. 100,000+ ಅಧಿಕ ಸಂಖ್ಯೆಯ ಕಾರ್ಯಕರ್ತರು ಅವ್ರನ್ನ ಸ್ವಾಗತ ಮಾಡೋಕ್ಕೆ, ಹಾಗೆ ಮಂಡ್ಯ ಜಿಲ್ಲೆಯಾದ್ಯಂತ ಇವತ್ತು ಹಬ್ಬದ ವಾತಾವರಣ ಇದೆ. ಸಹಸ್ರಾರು ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಬರ್ತಾಯಿದ್ದಾರೆ. 1.5 ಲಕ್ಷಕ್ಕೂ ಮಿಗಿಲಾಗಿ ಜನಗಳಿಗೆ ಊಟದ ವ್ಯವಸ್ಥೆ ಮಾಡಲಾಗಿದೆ. ಹಾಗೆ 1,00,000 ಅಧಿಕ ಮೇಲ್ಪಟ್ಟು ಕುಂತ್ಕೊಳ್ಳುವಂಥ ಚೇರ್ಗಳು ಸಮೇನ ವ್ಯವಸ್ಥೆ ಆಗಿದೆ. ಇಡೀ ಮಂಡ್ಯ ನಗರ ಕೇಸರಿಮಯವಾಗಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಶೃಂಗಾರ ಮಾಡಿದ್ದಾರೆ. ಒಂದು ರೀತಿ ನೋಡಿದ್ರೆ ಮಂಡ್ಯ BJP ಮಯವಾಗಿದೆ. ವೇದಿಕೆಯಲ್ಲಿ ನಮ್ಮ ಗೃಹ ಸಚಿವರ ಜೊತೆ ಮುಖ್ಯಮಂತ್ರಿಗಳು, ನಮ್ಮ ಜನಪ್ರಿಯ ನಾಯಕರಾದ ಈ ಮಂಡ್ಯ ಜಿಲ್ಲೆಯ ಮಣ್ಣಿನ ಮಗ ಯಡಿಯೂರಪ್ಪಜಿಯವರು, ಮುಖ್ಯಮಂತ್ರಿಗಳು, ನಮ್ಮ CT ರವಿ ಸಾಹೇಬರು, ಜಿಲ್ಲಾ ಉಸ್ತುವಾರಿ ಸಚಿವರುಗಳು, ಮೈಸೂರು ಭಾಗದ ಲೋಕಸಭಾ ಸದಸ್ಯರುಗಳು, ಈ ಭಾಗದ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಶಾಸಕರು, ನಮ್ಮ BJP ಮುಖಂಡಗಳೆಲ್ಲ ಭಾಗಿಯಾಗ್ತಾರೆ.